ಪ್ರೊಡಕ್ಷನ್ ಮಾಡಿರೋ ವಿಳೆದೆಲೆ ಚಿತ್ರವನ್ನ ಅವರೇ ಸ್ವಂತವಾಗಿ ರಿಲೀಸ್ ಮಾಡ್ತಾರೆ ಅಂತ ಮಾಹಿತಿ ಬಂದಿದೆ. ಪ್ರಪಂಚದಾದ್ಯಂತ 12,000 ಥಿಯೇಟರ್ ಗಳಲ್ಲಿ ಈ ಚಿತ್ರ ರಿಲೀಸ್ ಮಾಡ್ತಾರೆ ಅಂತ ಮಾಹಿತಿ ಬಂದಿದೆ. ವೈಯರ್ ಅವರು ಈ ಚಿತ್ರವನ್ನು ಮಾಡಿರೋದಕ್ಕೆ ಸಂತೃಪ್ತಿಯನ್ನು ಮತ್ತು ಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೊಂಡ್ಕೊಂಡ್ರೆ ವಿಷ ಕುಡಿದು ಸಾಯ್ತಾರೆ, ಅಷ್ಟು ಗೊತ್ತಿಲ್ಲ ಮೂರ್ಖ ನನ್ನ ಮಕ್ಕಳಿಗೆ. ಸಿನಿಮಾ ರಿಲೀಸ್ ಆದ್ಮೇಲೆ ಹೆಂಗಿದ್ರು ಗೊತ್ತಾಗತ್ತಲ್ಲ ಸರ್. ಬಿಸ್ನೆಸ್ ಜೋರಾಗಿರೋದ್ರಿಂದ ಅವರೇ ಸ್ವಂತವಾಗಿ ಈ ಪಿಕ್ಚರ್ ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪಿಕ್ಚರ್ ಅಲ್ಲಿ ಇನ್ನೇನ್ ವಿಷಯ ಇದೆಯೋ ಅಂತ ಟಾಲಿವುಡ್ ಅನ್ನ ಜನ ಮಾತಾಡ್ತಾರೆ. ಪ್ರಸ್ತುತವಾಗಿ ಈ ವಿಳೆದೆಲೆ ಚಿತ್ರ ರಿಲೀಸ್ ಎಲ್ಲರಲ್ಲೂ ಸಂಚಲನ ಮೂಡಿಸಿದೆ. ಆ ದಿನ ರಿಲೀಸ್ ಆಗ್ಬೇಕಿದ್ದ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಶಿವಣ್ಣ 150 ಸಿನಿಮಾನ ಇಷ್ಟು ಹೈಪ್ ಮಾಡ್ತಾವ್ರೆ. ಆರೋಗೋ ದೀಪಕ್ಕೆ ಉರಿ ಜಾಸ್ತಿ ಅಂತೆ, ಇದು ಹಂಗೆ. ನಿಜವಾಗ್ಲೂ ಆರೋದ್ರೆ ಒಳ್ಳೇದು, ಇಲ್ಲಾಂದ್ರೆ ಇಲ್ಲಿ ABR ನಮ್ ದೀಪ ಆರೋಸ್ತಾನೋ. ಜಗಬಿಡಿ ತೆಗಿರಿ ಬೇಗ ಬೇಗ ಬೇಗ. ನಮಸ್ಕಾರ ಸರ್. ನಮಸ್ತೆ, ಏನೆಲ್ಲ ರೆಡಿನಾ? ಎಲ್ಲ ರೆಡಿ ಸರ್. ಸ್ಟಾರ್ಟ್ ಮಾಡಿ. ಅಣ್ಣ ಏನೋ, ಯಾಕಾತರ ಕೂಗ್ತಿದ್ಯಾ? ನಾಯಿ ಏನಾದ್ರೂ ಕಷ್ಟ? ಅಪ್ಪ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ. ಹೋಗಲಿದ್ದ ನನ್ನ ಮಗನೇ, ಎಲ್ಲರೂ 10ನೇ ಕ್ಲಾಸ್ ಪಾಸ್ ಆಗಿದ್ದೀನಿ ಅಂದ್ರೆ ನೀನು 1ನೇ ಕ್ಲಾಸ್ ಪಾಸ್ ಆಗಿದ್ದೀನಿ ಅಂತೀಯಲ್ಲ. ಅಪ್ಪ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದು 10ನೇ ಕ್ಲಾಸ್. ನನ್ನ ಮಗ ಅಲ್ಲ, ನಮ್ಮ ಮಗ ಅನ್ನು. ಯಾರಾದ್ರೂ ಕೇಳಿದ್ರೆ ಪಕ್ಕದ ಮನೆ ಹುಡ್ದು ಅನ್ಕೊಂತಾರೆ. ಇಷ್ಟು ದಿನ ಓದಿದ್ ಸಾಕು, ನಡಿ ಹೊಲದ ಕೆಲಸ ಮಾಡ್ಕೊಂಡು ನಡಿ ಇರು. ನಾನು ಇನ್ನು ಮುಂದಕ್ಕೆ ಓದ್ಬೇಕು. ಮೇಲ್ಗಡೆ ಹೋಗೇನು ಓದ್ತೀಯ? ನಮ್ಮ ಮನೆ ಇಲ್ಲಿ ಕೆಳಗಡೆ ಇದ್ರೆ. ಅದಲ್ಲಪ್ಪ, ನಾನು ಕಾಲೇಜಲ್ಲಿ ಜಾಯ್ನ್ ಆಗೋಣ ಅಂತ. ಅಪ್ಪ, ನಿನಗೆ ಇಲ್ಲಿವರೆಗೂ ಓದ್ಸಿರೋದೇ ದಂಡ ಅನ್ಕೊಂಡಿದ್ದೀನಿ, ಮತ್ತೆ ಕಾಲೇಜ್ ಬೇರೆ ಹೋಗ್ತೀಯಾ? ದುಡ್ಡು ಬಹಳ ಖರ್ಚಾಗಿತ್ತು, ನನ್ನ ಹತ್ರ ಇಲ್ಲ. ಆದ್ರೂ ನಮ್ದೇನ್ ರಾಜರ ಕುಟುಂಬನ, ರೈತರ ಕುಟುಂಬ ನಮ್ದು. ನೇಗಿಲ್ ತಗೊಂಡು ಉಳುಮೆ ಮಾಡಿದ್ರೆ ನೇಕಣ್ಣು 4 ತುತ್ತು ಬಾಯಿಗೆ ಹೋಗೋದು. ಓದಿದ್ರೆ 4 ತುತ್ತಲ್ಲಪ್ಪ, ಪ್ಲೇಟ್ ತುಂಬಾ ತಿನ್ಬಹುದು. ಅಪ್ಪ, 4 ಅಂದ್ರೆ 4ಕ್ಕೆ ತುತ್ತಲ್ಲ ಕಣೊ, ನಾ ವ್ಯವಸಾಯ ಮಾಡ್ಕೊಂಡ್ರೆ ನಮ್ಮ ಹೊಟ್ಟೆ ತುಂಬುತ್ತೆ ಅಂತ. ಅಪ್ಪ, ನೇಗಿಲ್ ಹಿಡಿದವನು ಕಲಮ ಹಿಡಿದು ಅಬ್ದುಲ್ ಕಲಾಂ ತರ ಚರಿತ್ರೆ ಸೃಷ್ಟಿ ಮಾಡಬಹುದು ಅಂತ ನಾನ್ ನಿರೂಪಿಸ್ತೀನಿ. ನನಗೆ ಏನ್ ಅರ್ಥ ಆಗಿಲ್ಲ, ನಿನಗೇನಾದ್ರೂ ಅರ್ಥ ಆಯ್ತೇನೋ ದೊಡ್ಡೋನೆ. ನನಗೆ ಹೆಂಗೋ ಕೆಲಸ ಇಲ್ದೋ ಅಂತರ ಮಾಡಿದ್ರಿ. ಪಾಪ ಓದ್ಕೊಂತೀನಿ ಅಂತಿದಾನೆ, ಓದ್ಸನ ಬಿಡಿ. ಹೌದು ರೀ, ನಮ್ಗೊಬ್ನೇ ಒಬ್ಬ ಚಿಕ್ಕ ಮಗ ಇರೋದು, ಅವ್ನ್ ಯಾಕೆ ಕೋಳೆಕೋತೀರಾ? ನಿಮ್ಮ ವಿಷಯದಲ್ಲಿ ನಿಮ್ಮ ಅಪ್ಪ ಮಾಡಿದ ತಪ್ಪು ವಿಷಯದಲ್ಲೂ ಮಾಡಿದ್ರಿ, ಮತ್ತ ಅದೇ ತಪ್ಪು ನನ್ನ ವಿಷಯದಲ್ಲೂ ಮಾಡ್ತೀರಪ್ಪ. ಏನೋ ಮೇಲ್ ಮೇಲಕ್ಕೆ ಬರ್ತಾ ಇದೀರಾ? ಸರಿ 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 ಬಿಡ್ರಿ, ಇಷ್ಟೆಲ್ಲ ಕೇಳ್ಕೊತಿದ್ದೀರಲ್ವಾ? ಸರಿ ಸರಿ, ಓದ್ಕೋಗು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಮಮ್ಮಿ. ಲೋ 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 ಲೋ, ಮಹೇಶ್ ಬಾಬು, ಗದ್ದೆಗೆ ಬೆಳೆ ಮನೆಗೆ ಮರ್ಯಾದೆ ತುಂಬಾ ಮುಖ್ಯ. ನಮ್ಮ ವಂಶ ತಲೆ ತಗ್ಸೋ ತರ ಮಾಡ್ದೆ, ಹೋಗಿ ಓದ್ಕೋ. ಅಪ್ಪ, ನಾನು ಓದೋದಕ್ಕೆ ಹೋಗ್ತಾ ಇದ್ದೀನಿ, ಓದ್ಕೊಳಕ್ ಮಾತ್ರ ಹೋಗ್ತಾ ಇದ್ದೀನಿ. ದಯಮಾಡಿ ನನ್ನ ಓದಕ್ ಬಿಡಿ ಪ್ಲೀಸ್. ಯಾರೋ ಇದು ಪುಟ್ಮಗು. ಹೇ ಪುಟ್ಮಗು, ಇಲ್ಲ ಬಾ. ಏನೋ ದಾರಿ ತಪ್ಪಿ ಸ್ಕೂಲ್ಗೆ ಹೋಗೋ ಬದಲು ಕಾಲೇಜಿಗೆ ಬಂದ? ನಾನು ಕಾಲೇಜ್ಗೆ ಬಂದಿದ್ದೀನಿ ಅಣ್ಣ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಕಾಲೇಜ್ ಏನೋ ಮರ. ಏನೋ ಫ್ಲೋನಲ್ಲಿ ಬಂದ್ಬಿಟ್ಟೆ ಅಣ್ಣ. ಏನಣ್ಣ ಕರೆದ್ರಿ? ಡ್ರಾಗಿಂಗ? ಮತ್ತಿನ್ನೇನು, ಇಲ್ಲಿ ಊಟ ಹಾಕ್ಸ್ತೀವಿ ಅನ್ಕೊಂಡ? ಹಾಗಾದ್ರೆ ಮಾಡಿ ಅಣ್ಣ. ಈ ರೋಸ್ ಫ್ಲೋರ್ ತಗೊಂಡೋಗಿ ಆ ರೋಜಾ ಕೊಡು. ನಾನು ಕೊಡಲ್ಲ ಅಣ್ಣ. ಏಕೆ? ಹೊಡಿತಾಳ? ನಂಗೆ ಬಿದ್ದೋಗ್ತಾಳೆ ಅಂತ. ಅಪ್ಪ, ಅಷ್ಟೊಂದು ಓವರ್ ಕಾನ್ಫಿಡೆಂಟ್ ಏನೋ. ಗೊತ್ತಿಲ್ಲ ಅಣ್ಣ, ಈ ನಡುವೆ ನನ್ನ ಸ್ಮೈಲ್ಗೆ ಹುಡುಗಿಯರು ತುಂಬ ನಾಚ್ಕೋತಿದ್ದಾರೆ. ಅಂಥದ್ರಲ್ಲಿ ಹೂ ಕೊಟ್ಟರೆ ಬಿದ್ದೋಗೋದ್ರಲ್ಲಿ ಆಶ್ಚರ್ಯ ಏನಿದೆ ಅಣ್ಣ? ಐಟಮ್ ಚೇಂಜ್ ಅಣ್ಣ. ಹಾಗಾದ್ರೆ ಐ ಲವ್ ಯು ಹೇಳು. ಐ ಲವ್ ಯು ನನ್ಗೆಲ್ಲ ಕಣೋ ಆ ಹುಡುಗಿಗೆ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಣ್ಣ, ಹೂ ಕೊಟ್ರೇ ಬಿದ್ದೋಗ್ತಾರೆ ಅಂದ್ರೆ ಐ ಲವ್ ಯು ಅಂದ್ರೆ ಇನ್ನೇನಾಗ್ತಾರಣ್ಣ? ಐಟಮ್ ಚೇಂಜ್ ಅಣ್ಣ, ಐಟಮ್ ಚೇಂಜ್, ಐಟಮ್ ಚೇಂಜ್, ಐಟಮ್ ಚೇಂಜ್. ಏ, ನಿನ್ ಕಾಲಿಗೆ ಬೀಳ್ತೀನಿ, ಹೋಗ್ಬಿಡಪ್ಪ ಮಾರಾಯ. ನೀನು ಇನ್ನೊಂದ್ಸರಿ ರ್ಯಾಗಿಂಗ್ ಮಾಡಿ ಅಣ್ಣ. ಏ, ನಾವು ನಿನ್ಗೆ ರ್ಯಾಗಿಂಗ್ ಮಾಡ್ತಿಲ್ಲ ಕಣೋ, ನೀನೇ ನಮಗ್ ಟಾರ್ಚರ್ ಕೊಡ್ತಿದ್ಯಾ, ಕಳ್ಸ್ಕೊಳ್ಳಲು. ಥ್ಯಾಂಕ್ ಯು ಅಣ್ಣ, ಲೈಫ್ ನಲ್ಲಿ ಫಸ್ಟ್ ಟೈಮ್ ಅಣ್ಣ ರ್ಯಾಗಿಂಗ್ ಮಾಡಿಸ್ಕೊಂಡಿದ್ದು. ಐ ಲೈಕ್ ಇಟ್. ಅಣ್ಣ, MPC ಕ್ಲಾಸ್ ಯಾಕಡೆ ಅಣ್ಣ? ಆ ಕಡೆ. ಥ್ಯಾಂಕ್ಸ್ ಅಣ್ಣ.